students, how are you all? I hope all are fine, no? ಚೆನ್ನಾಗಿದ್ದೀರಾ ಮಕ್ಕಳ ಎಲ್ಲರೂ ಪರ್ಫೆಕ್ಟ್ ಆಗಿ ಓದಿದ್ದೀರಾ ಹಿಂದಿ ಬರುತ್ತಾ ಅ ಇಂದ ಆ ಅವರಿಗೆ ಆಮೇಲೆ ಕ ದಿಂದ ಅ ವರೆಗೆ ಯಾವರಿಗೆ ಬರುತ್ತಾ ಇಲ್ಲ ಏನು ಈ ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದ್ದೆ ನಿಮಗೆ ಕ ಖ ಗ ಘ ಞ ಈ ಮೂ ಇದಿಷ್ಟು ಅಕ್ಷರ ಪರ್ಫೆಕ್ಟ್ ಆಗಿ ಬರುತ್ತಾ ಮಕ್ಕಳ ಇಲ್ಲ ಮಕ್ಕಳ ಬರ್ತಾ ಇಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ನೆಕ್ಸ್ಟ್ ಲೆಟರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ನೀವು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರ ಮನೆಗೆ ಅಂತ ಹೇಳಿ ನೀವು ಪರ್ಫೆಕ್ಟ್ ಆಗೋ ಹೋಗ ಪ್ರಾಕ್ಟೀಸ್ ಮಾಡಿ ಲೆಟರ್ಸ್ನ ಅರ್ಥ ಆಯ್ತಾ ಸರಿ ಈಗ ನೆಕ್ಸ್ಟ್ ಲೆಟರ್ ತಗೋಣ ಛ ಛದಿಂದ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 38 ಏನು ಕೊಟ್ಟಿದ್ದಾರೆ ಛ ಸೆ ಚಟಾಯಿ ಚಟಾಯಿ ಅಂದರೆ ಚಾಪೆ ಹಾಸ್ಕೊಂಡು ಮಲಗ್ತಿರಲ್ಲ ಅದಕ್ಕೆ ಏನಂತೀವಿ ಕಾರ್ಪೆಟ್ ಅಂತ ಹೇಳ್ತೀವಿ ಆಮೇಲೆ ಚದಿಂದ ಚಮ್ಮಚ್ ಚಮ್ಮಚ್ ಅಂದ್ರೆ ಸ್ಪೂನ್ ಚಮಚದಿಂದ ಊಟ ಮಾಡ್ತೀರಲ್ಲ ಅದಕ್ಕೇನಂತೀವಿ ಚಮ್ಮಚ್ ಸರಿ ಚ ಹೆಂಗೆ ಬರೀಬೇಕು ಅಂತ ನೋಡಿ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡಿಂಗ್ ಲೈನ್ ಅಲ್ಲಿ ಬರಬೇಕು ಅರ್ಥ ಆಯ್ತಾ ಸ್ಟ್ಯಾಂಡಿಂಗ್ ಲೈನ್ ಯಾವ ಥರ ಬರೀತೀರ ಮೂರು ಲೈನ್ ಟಚ್ ಮಾಡಿ ಒಂದು ಸ್ಟ್ಯಾಂಡಿಂಗ್ ಲೈನ್ ಬರೀರಿ ಈ ಮಿಡ್ಲ್ ಲೈನ್ ಏನಿರುತ್ತಲ್ಲ ಇಲ್ಲಿಂದ ಸ್ಮಾಲ್ ರೌಂಡ್ ಕರ್ವ್ ತಗೋಬೇಕು ಯಾವ ಥರ ಇಲ್ಲಿಂದ ಕರ್ವ್ ತಗೊಂಡು ಮೇಲೆ ಒಂದು ಸ್ಲೀಪಿಂಗ್ ಲೈನ್ ಅರ್ಥ ಆಯ್ತಾ ಆಮೇಲೆ ಸ್ಲೀಪಿಂಗ್ ಲೈನ್ ಥರ್ಡ್ ಫಸ್ಟಿಗೆ ಫಸ್ಟ್ ಲೈನ್ಗೆ ಸ್ಲೀಪಿಂಗ್ ಲೈನ್ ಹಾಕಬೇಕು ಇನ್ನೊಂದ್ಸರಿ ನೋಡಿ ಮಕ್ಕಳ ಫಸ್ಟಿಗೆ ಸ್ಟ್ಯಾಂಡಿಂಗ್ ಲೈನ್ ಮಿಡ್ಲ್ ಲೈನಿಂದ ಕರ್ವ್ ತಗೊಂಡ್ಬಿಟ್ಟು ಮೇಲೆ ಸ್ಲೀಪಿಂಗ್ ಲೈನ್ ಮತ್ತೆ ಫಸ್ಟ್ ಲೈನ್ಗೆ ಸ್ಲೀಪಿಂಗ್ ಲೈನ್ ಹಾಕ್ತೇವೆ ದಿಸ್ ಈಸ್ ಚ ಚ ಸೆ ಚಟಾಯಿ ಚಟಾಯಿ ಅಂದರೆ ಕಾರ್ಪೆಟ್ ಏನು ಹಾಸ್ಕೊಂಡು ಮಲಗ್ತಿಲ್ಲ ಚಟಾಯಿ ಚಮ್ಮಚ್ ಚಮ್ಮಚ್ ಅಂದರೆ ಸ್ಪೂನ್ ಅರ್ಥ ಆಯ್ತಾ ಮತ್ತೆ ಚ ಹೆಂಗೆ ಬರಬೇಕನ್ನೋದು ಇನ್ನೊಂದ್ಸರಿ ನೋಡಿ ಸ್ಟ್ಯಾಂಡಿಂಗ್ ಲೈನ್ ಮಿಡ್ಲ್ ಲೈನಿಂದ ಕರ್ವ್ ತೊಗೊಂಡ್ಬಿಟ್ಟು ಸ್ಮಾಲ್ ಸ್ಲೀಪಿಂಗ್ ಲೈನ್ ಹಾಕಿ ಮೇಲೆ ಒಂದು ಸ್ಲೀಪಿಂಗ್ ಲೈನ್ ದಿಸ್ ಈಸ್ ಚ ಅರ್ಥ ಆಯ್ತಾ ಸ್ಮಾಲ್ ಚ ದಿಸ್ ಈಸ್ ಬಿಗ್ ಚ ಹೆಂಗೆ ಬರೀಬೇಕು ನೋಡಿ ಮಕ್ಕಳ ಸಿ ಆಫ್ ಪೇಜ್ ನಂಬರ್ 39 ಚದಿಂದ ಛತ್ರಿ ಛತ್ರಿ ಅಂದ್ರೆ ಏನು ಅಂಬ್ರೆಲಾ ನೀವು ಯಾವಾಗ ಮಳೆ ಬರುತ್ತೆ ಚೆಂದ್ಕೊಂಡು ಹೋಗ್ತಿರಲ್ಲ ಕೊಡೆ ಅಂತ ಹೇಳ್ತೀವಿ ಛತ್ರಿ ಛಡಿ ಛಡಿ ಅಂದ್ರೆ ಏನು ಸ್ಟಿಕ್ ಅಂದ್ರೆ ಕಟ್ಟಿಗೆ ಇದು ಅಜ್ಜನ ಕೋಲ್ ಅಂತ ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ ಅಜ್ಜ ವಯಸ್ಸಾದವರು ಏನೇನು ಮಾಡ್ತಾರೆ ಆ ಕೋಲ್ ಹಿಡ್ಕೊಂಡು ಅಡ್ಡಾಡ್ತಿರ್ತಾರೆ ನೋಡಿದಿರಲ್ಲ ಮಕ್ಕಳ ಸರಿ ಈಗ ದೊಡ್ಡ ಛ ಹೆಂಗ್ ಬರೀಬೇಕು ಅಂತ ನೋಡ್ಕೊಳ್ಳಿ ಫಸ್ಟ್ ಫಸ್ಟ್ ಲೈನ್ ಇಂದ 1 2 3 ಲೈನ್ಗೆ 3 ಹಾಕ್ಬೇಕು 3 ಅಂದ್ರೆ ಯಾವ ಥರ ಬರಿತೀವಿ ಕರ್ವ್ ಕರ್ವ್ ಅಂತ ಓದ್ತೀವಿ ಆಮೇಲೆ ಸ್ಮಾಲ್ ರೌಂಡ್ ಹಾಕ್ಬೇಕು ಹಿಂಗೆ ಆಮೇಲೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಮೇಲೆ ಸ್ಲೀಪಿಂಗ್ ಲೈನ್ ಅರ್ಥ ಆಯ್ತಾ ಮಕ್ಕಳ ಛ ಹೆಂಗೆ ಬರಿಬೇಕಂತ ಇನ್ನೊಂದ್ಸರಿ ನೋಡ್ಕೊಳ್ಳಿ ಸ್ಟಾರ್ಟಿಂಗ್ ಏನು ಮಾಡಬೇಕು ಕರ್ವ್ ಕರ್ವ್ ಅಂತ ಹೇಳಿ ಮೇಲೆ ತಗೊಂಡು ಸ್ಮಾಲ್ ರೌಂಡ್ ಹಾಕ್ಬೇಕು ಆಮೇಲೆ ಒಂದು ಸ್ಟ್ಯಾಂಡಿಂಗ್ ಲೈನ್ ಹಾಕ್ಬೇಕು ಆಮೇಲೆ ಸ್ಲೀಪಿಂಗ್ ಲೈನ್ ಹಾಕ್ಬೇಕು ದಿಸ್ ಈಸ್ ಛ ಸೆ ಛತ್ರಿ ಛಡಿ ಛತ್ರಿ ಅಂದ್ರೆ ಅಂಬ್ರೆಲಾ ಛಡಿ ಅಂದ್ರೆ ಕಟ್ಟೆ ಸ್ಟಿಕ್ ಇನ್ನೊಂದ್ಸರಿ ನೋಡ್ಕೊಳ್ಳಿ ಕರ್ವ್ ಕರ್ವ್ ಮಾಡಿಬಿಟ್ಟು ಸ್ಮಾಲ್ ರೌಂಡ್ ಹಾಕಿ ಮೇಲೆ ಸ್ಲೀಪಿಂಗ್ ಸ್ಟ್ಯಾಂಡಿಂಗ್ ಲೈನ್ ಆ್ಯಂಡ್ ಸ್ಲೀಪಿಂಗ್ ಲೈನ್ ಅರ್ಥ ಆಯ್ತಾ ಮಕ್ಕಳು ಯಾವ ಥರ ಬರೀಬೇಕು ಅನ್ನೋದು ಸರಿ ಈಗ ಅವು ಫೈವ್ ಲೆಟರ್ಸ್ ಏನಿದ್ದೀನಲ್ಲ ಅವನು ಪರ್ಫೆಕ್ಟಾಗಿ ಓದಿ ಮಕ್ಕಳ ಬರೀರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗ ಯು ಟೂ ಲೆಟರ್ಸ್ನು ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಅರ್ಥ ಆಯ್ತಾ ಸರಿ ನೆಕ್ಸ್ಟ್ ಲೆಟರ್ಸ್ ಕಂಟಿನ್ಯೂ ಮಾಡೋಣ ಮಕ್ಕಳು ಥ್ಯಾಂಕ್ ಯು